ಇದು ಹಿಂದೂ ಧರ್ಮ ನಾಶಪಡಿಸುವುದು ಹೇಗೆ ಎಂದು ಭಾಷಣ ಬರೆಯಿರಿ ಅಂತ ಏನು ಇದೊಂದು ಟಾಪಿಕ್ ಚರ್ಚೆ ಆಗ್ತಾ ಇದೆ ತಮಿಳ್ನಾಡಲ್ಲಿ ತಮಿಳುನಾಡು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಸನಾತನ ಹಿಂದೂ ಧರ್ಮದ ನಿರ್ಮೂಲನೆ ಕುರಿತು ಭಾಷಣ ಸಿದ್ಧಪಡಿಸಿ ಅದನ್ನು ಪ್ರಸ್ತುತಪಡಿಸಬೇಕು ಎಂದು ಸುತ್ತೋಲೆ ಓಡಿಸಲಾಗಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿ ಹಾಕಿದೆ ಈ ಸುತ್ತೋಲೆಯ ಸತ್ಯಾಸತ್ಯದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಲಾಗ್ತಿದೆ ಬಿಜೆಪಿ ಏನು ಟ್ವೀಟ್ ಮಾಡಿದೆ ಅಂತಂದರೆ ತಮಿಳುನಾಡಿನ ಡಿಎಂಕೆ ಸರ್ಕಾರ ಕಾಂಗ್ರೆಸ್ನ ಐಎನ್ಡಿ ಐಎ ಲಿಯಾಸ್ ಭಾಗವಾಗುತ್ತಿದ್ದಂತೆ ಬಹುದೊಡ್ಡ ಅಪಾಯಕಾರಿಯಾಗಿದೆ ಕಾಂಗ್ರೆಸ್ ಮತ್ತು ಅದರ ಬೈತ್ರಿಕೂಟ ಅಮಾಯಕ ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡಿ ಅವರನ್ನ ಬಳಸಿಕೊಳ್ಳುವ ಸೂಚನೆ ಸ್ಥಿತಿ ಬಂದಿಂತೂ ತಲುಪಿದೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಶಾಂತಿಯುತ ಭಾರತದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿ ರಾಜಕೀಯ ಲಾಭ ಪಡೆಯಲು ಬಹುದೊಡ್ಡ ಹನ್ನಾರವನ್ನು ಎಣದಿರುವುದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಪಾಯ ಅಂತ ಬಿಜೆಪಿಯವರು ಟ್ವೀಟ್ ಮಾಡಿದ್ದಾರೆ ಇದು ಸತ್ಯವಾಗಿದ್ರೆ ದುರಂತ ಸತ್ಯವಾಗದಿದ್ರೆ ಫೇಕ್ ಆಗಿದ್ರೆ ಬಿಜೆಪಿಯವ್ರು ಮತ್ತೊಂದು ಫೇಕ್ ಮಾಡೋರ್ ಎನ್ನುವುದು ಚರ್ಚೆ ದೇಶದ ಮೇಲೆ ಎಷ್ಟೋ ಜನ ದಂಡೆತ್ತು ಬಂದು ದಾಳಿ ಮಾಡಿದ್ರು ಕೂಡ ದಂಡ್ ಗೆದ್ರಲ್ಲ ಈ ದೇಶದಲ್ಲಿ ಈ ಧರ್ಮ ಹಿಂದೂ ಧರ್ಮ ಮುಸಲ್ಮಾನ ಧರ್ಮ ಎಲ್ಲ ಆಯಾ ಧರ್ಮಗಳಿದೆ ಧರ್ಮದಲ್ಲಿ ಅನಿಷ್ಟ ಪದ್ಧತಿಗಳಿದೆ ಬರೀ ನಾಟ್ ಓನ್ಲಿ ಹಿಂದೂ ಧರ್ಮ ಎಲ್ಲ ಧರ್ಮಗಳಲ್ಲೂ ಆ ರೀತಿಯ ಅನಿಷ್ಟ ಪದ್ಧತಿಗಳಿದೆ ಊರಲ್ಲಿ ಮೈಮೇಲೆ ಹೆಂಗೆ ದೇವರು ಬಂದಂಗೆ ಆಡ್ತಾರೆ ಎಲ್ಲ ಧರ್ಮದಲ್ಲೂ ಕೆಲವ್ರು ಆಡ್ತಾರೆ ಅದನ್ನು ಕ್ರಿಶ್ಚಿಯಾನಿಟಿಲೇನೂ ಇಲ್ಲ ಅಂತೇನಿಲ್ಲ ಸೊ ಹಾಗಾಗಿ ಒಂದೊಂದು ಧರ್ಮದಲ್ಲೂ ಒಂದೊಂದು ರೀತಿಯ ಅನಿಷ್ಟ ಪದ್ಧತಿಗಳಿದೆ ಆದರೆ ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ ಹೋಗುವಂಥ ಸನ್ನಿವೇಶ ಈಗ ತಮಿಳ್ನಾಡಲ್ಲೇನೋ ನಡೀತದೆ ಅಲ್ಲಿ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿರೋರು ಅವರೆಲ್ಲ ಕಣಾನಿದಿ ಫ್ಯಾಮಿಲಿ ಆಂಧ್ರದಲ್ಲಿ ಜಗನ್ ಕ್ರಿಶ್ಚಿಯಾನಿಟಿ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಇದ್ರೂ ಕೂಡ ಅವರು ಹಿಂದುತ್ವ ಧರ್ಮ ದೇವರು ನಂಬೋದೇ ಇಲ್ಲ ದಕ್ಷಿಣ ಭಾರತದಲ್ಲಿ ಏನಾದರೂ ಕೂಡ ಧರ್ಮ ಜಾತಿ ಅದಕ್ಕೆ ಆದಂಥ ಒಂದು ಇದಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಹಾಗಾಗಿ ಕರ್ನಾಟಕದಲ್ಲಿ ಅದಕ್ಕೆ ಪ್ರವೋಕ್ ಆಗ್ತಾರೆ ತಮಿಳ್ನಾಡು ಅಲ್ಲಾಗ ಸಾಧ್ಯ ಇಲ್ಲ ಆದರೆ ಎಲ್ಲಿ ಯಾವಾಗ ಏನು ಬೇಕಾದ್ರು ಆಗ್ಬೋದು ಕ್ರಾಂತಿ ಅಂತ ಹೇಳಬಹುದು ಕೆಲಸ ಭಾಳ ಇಂಪಾರ್ಟೆಂಟು ತಮಿಳ್ನಾಡಲ್ಲಿ ಡಿ ಎಮ್ ಕೆಲಸ ಮಾಡಿದ್ದೇ ಆಗಿದೆ ಅವ್ರನ್ನ ಗೆಲ್ ಸರ್ ಜನ ಅದರಲ್ಲೇನು ಇವೆಲ್ಲ ಕರ್ನಾಟಕದಲ್ಲೇ ಕೆಲವು ಟೈಮ್ ಧರ್ಮ ಕೆಲಸ ಮಾಡಲ್ಲ ತಮಿಳುನಾಡು ಕೆಲಸ ಮಾಡುತ್ತಾ ಬಟ್ ಆದರೆ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಮಾಡ್ಕೊಂಡು ಹೋಗ್ತಿದ್ರೆ ಇದನ್ನೇ ಇದೇ ಇದೇ ಕೆಲಸವನ್ನು ಅಲ್ಪ ಮುಸಲ್ಮಾನ ಮುಸ್ಲಿಂ ಧರ್ಮದ ಮೇಲೆ ಬೇರೆ ಧರ್ಮದ ಮೇಲೆ ಆಡಿದ್ರೆ ಅವರವರು ಅವರವರ ರೀತಿಯಲ್ಲಿ ಉತ್ತರಗಳನ್ನ ಕೊಡ್ತಾರೆ ಸೊ ಹಾಗಾಗಿ ಧರ್ಮದ ಮೇಲೆ ಧರ್ಮದ ವಿರುದ್ಧ ಧರ್ಮ ಅಂದ್ರೇನು ನ್ಯಾಯ ಅಂತ ಈ ಧರ್ಮನ ಇದು ಧರ್ಮವಾಗಿ ಬದುಕಬೇಕು ಅಂತಾರೆ ಏನು ರೀ ನ್ಯಾಯ ನೀತಿಯಿಂದ ಸತ್ಯವಂತರಾಗಿ ಬದುಕಿ ಅಂತ ಅಷ್ಟೇ ಧರ್ಮ ಅನ್ನೋದು ನ್ಯಾಯಾನೀತಿ ಧರ್ಮ ಸತ್ಯ ಅನ್ನೋದಷ್ಟೇ ಆದರೆ ಕೆಲವರು ಧರ್ಮ ಅಂದರೂ ಈ ಧರ್ಮವನ್ನು ಬೇರೆ ಬೇರೆ ರೀತಿ ಹೋಗ್ತಾ ಇದ್ದಾರೆ ಕರುಣಾನಿಧಿಗೆ ಅಲ್ಲು ಹಾಳಾಗಿದೆ ಅಲ್ಲಿ ಕಿತ್ತಾಕ್ಬೇಕು ಅಂದರೆ ಸರಿ ಕರುಣಾನಿಧಿ ಅಲ್ಲಿ ಸರಿ ಇಲ್ಲ ಕರುಣಾನಿಧಿ ಸಾಯಿಸ್ಬೇಕು ಅಂದರೆ ಉದಯನಿಧಿ ಸ್ಟಾಲಿನ್ಗೆ ಕೈಗೆ ಗ್ಯಾಂಗ್ರಿನ್ ಆಗಿಬಿಟ್ಟಿದೆ ಕೈ ಕಟ್ ಮಾಡಬೇಕು ಓಕೆ ಆದರೆ ಉದಯ್ನಿಧಿ ಸ್ಟಾಲಿನ ಸಾಯಿಸಬೇಕು ಅಂದರೆ ಉದಯನಿಧಿ ಸ್ಟಾಲಿನಿಗೆ ಗ್ಯಾಂಗ್ರೀನೋ ಏನೋ ಆಗಿ ಕೈಯೋ ಕಾಲ ತೆಗೀಬೇಕು ಅಂದರೆ ಕೈಯೋ ಕಾಲ ತೆಗೀಬೇಕು ಕಟ್ ಮಾಡ್ತಾ ಡಾಕ್ಟ್ರ್ ಅದನ್ನು ಆದರೆ ಉದಯನಿಧಿ ಸ್ಟಾಲಿನ ಸಾಯಿಸ್ಬೇಕು ಅಂದರೆ ಅದು ಅಧರ್ಮ ಧರ್ಮ ಯಾವುದು ಅಂಗಾರೆ ಅನಿಷ್ಟ ಪದ್ಧತಿಗಳು ಮೌಢ್ಯಾಚರಣೆ ಇದು ಅಧರ್ಮ ಅದನ್ನು ತೆಗೀಬೇಕು ಹಿಂದೂ ಧರ್ಮದಲ್ಲಿ ಮುಸಲ್ಮಾ ಮುಸ್ಲಿಂ ಧರ್ಮದಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿರ್ತಕ್ಕಂಥ ಮೌಢ್ಯತೆಗಳನ್ನು ಹಾಕುವ ಕಡೆ ಗಮನ ಹರಿಸ್ಬೇಕು ಅಧರ್ಮನ ನಿರ್ಮೂಲನೆ ಮಾಡ್ಬಿಡಿ ಅಂದರೆ ಅವಿವೇಕಿತನ ಅದು ಅಧರ್ಮದ ಮಾತು ಅವರು ಅಧರ್ಮಿಗಳು ಹಿಂದೂ ಧರ್ಮದಲ್ಲಿನ ಮೌಢ್ಯಾಚರಣೆಯನ್ನು ಜಾತಿ ವ್ಯವಸ್ಥೆಯನ್ನು ಮೇಲು ಕೀಳೆಂಬುದನ್ನು ಹಾಕಬೇಕು ರೈಟ್ ಅದು ಸರಿ ಅದು ಆ ಧರ್ಮದಲ್ಲಿ ಆ ವ್ಯವಸ್ಥೆದೇ ಆ ಧರ್ಮವನ್ನೇ ತೆಗೆದುಹಾಕಿ ಆ ಧರ್ಮವನ್ನೇ ನಾಶ ಮಾಡಿ ಅದು ಅಧರ್ಮದ ಮಾತು ಹೇಳಣ್ಣ ಏನು ಸಿಂಪಲ್ ಅಂದರೆ ಇಷ್ಟೇ ಉದಯನಿಧಿ ಸ್ಟಾಲಿನ್ಗೆ ಕೈ ಕೊಳ್ತೋಗಿದೆ ಕಾಯಿ ಕಾಲು ಕೊಳ್ತೋಗಿದೆ ಕೈ ಕಾಲು ತೆಗಿಬೇಕು ಡಾಕ್ಟರ್ ಅಷ್ಟೇ ಸಾಯಿಸಿ ಏನಕ್ಕಾಗತ್ತೇನು ಆಗಲ್ಲ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅದು ಯಾವುದೇ ಧರ್ಮ ಆಗಿರಲಿ ಹಾಗಾಗಿ ಬೇರೆ ರೀತಿ ತಿರುಗ್ತಿದೆ